ನಮಸ್ತೆ ಮಕ್ಕಳೇ, ಹೇಗಿದ್ದೀರಿ? ಹಿಂದಿನ ತರಗತಿಯಲ್ಲಿ ನಿಮಗೆ ಭಾರತದ ಸಾರಿಗೆ ಮತ್ತು ಸಂಪರ್ಕದ ವಿಷಯವಾಗಿ ನಾನು ನಿಮಗೆ ಹೇಳಿದೆ. ಅದರಲ್ಲಿ ನಾನು ರಸ್ತೆ ಸಾರಿಗೆ ಮತ್ತು ಸಾರಿಗೆ ಅರ್ಥ ಮತ್ತು ಪ್ರಾಮುಖ್ಯತೆ, ರೈಲು ಸಾರಿಗೆ ಮತ್ತು ಜಲ ಸಾರಿಗೆಯ ಬಗ್ಗೆ ನಿಮಗೆ ವಿಷಯವನ್ನು ಹೇಳಿದೆ. ನಿಮ್ಮ ನೆನಪಿನ ಶಕ್ತಿಯನ್ನು ಈಗ ಪರೀಕ್ಷಿಸೋಣ. ನಿಮಗೆ ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೊಟ್ಟಿದ್ದೆ ಅಲ್ವಾ, ಬರ್ದಿದ್ದೀರಾ? ನೆನಪಿರಬೇಕಲ್ವಾ, ನೀವು ಬುದ್ಧಿವಂತ ಮಕ್ಕಳು, ನಿಮಗೆ ಎಲ್ಲ ನೆನಪಿರ್ತದೆ. ನೋಡು, ಒಂದೊಂದೇ ಪ್ರಶ್ನೆಗಳನ್ನ ಕೇಳ್ತೇನೆ, ಉತ್ತರಗಳನ್ನು ಹೇಳ್ತಾ ಹೋಗಿ. ಮೊದಲ ಪ್ರಶ್ನೆ, ಸಾರಿಗೆ ಅಂದರೆ ಏನು? ಎಸ್, ಹೇಳಿ. ಸಾರಿಗೆ ಅಂದರೆ ಸರಕು, ಸೇವೆ ಮತ್ತು ಪ್ರಯಾಣಿಕರನ್ನು ಸಾಗಿಸುವುದು. ಸರಿ, ವೆರಿ ಗುಡ್. ಸಾರಿಗೆಯ ಪ್ರಾಮುಖ್ಯತೆ ಏನು? ಹೌದು, ಒಂದು ಕೃಷಿಯ ಅಭಿವೃದ್ಧಿಗೆ, ವೆರಿ ಗುಡ್. ಕೈಗಾರಿಕೆಗಳ ಅಭಿವೃದ್ಧಿಗೆ, ಜನರ ಜೀವನ ಮಟ್ಟವನ್ನು ಸುಧಾರಿಸ್ತದೆ, ಪ್ರವಾಸೋದ್ಯಮದ ಪ್ರಗತಿ. ಸರಿ, ಮತ್ತೆ ರಕ್ಷಣಾ ಪಡೆಗಳಿಗೆ ತುಂಬ ಉಪಯುಕ್ತ, ಜನರ ಜೀವನ ಮಟ್ಟ ಸುಧಾರಣೆ ಆಗುತ್ತೆ, ದೇಶೀಯ ಮತ್ತು ವಿದೇಶಿಯ ವ್ಯಾಪಾರದ ಪ್ರಗತಿ. ಎಸ್, ವೆರಿ ಗುಡ್. ಭಾರತದಲ್ಲಿ ಪ್ರಥಮ ರೈಲು ಮಾರ್ಗ ಎಲ್ಲಿಂದ ಎಲ್ಲಿಗೆ ಪ್ರಾರಂಭವಾಯಿತು? ಎಸ್, ಮುಂಬೈಯಿಂದ ಠಾಣೆಗೆ ಪ್ರಥಮ ರೈಲು ಪ್ರಾರಂಭವಾದದ್ದು ಬ್ರಿಟಿಷರ ಕಾಲದಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಪ್ರಮುಖ ಬಂದರುಗಳು ಯಾವ್ಯಾವುದು? ಎಸ್, ಹೇಳಿ. ನಿಮಗೆ ನಾನು ನಕ್ಷೆ ಬಿಡಿಸಿ ಗುರುತಿಸಲಿಕ್ಕೆ ಹೇಳಿದ್ದೆ, ಮಾಡಿದ್ದೀರಿ ಅಲ್ವಾ? ಸರಿ, ಈಗ ನೀವು ಮಾಡಿದ್ದು ಎಷ್ಟು ಸರಿ ಇದೆ ನೋಡುವ. ಈಗ ಈ ಬಂದರುಗಳನ್ನು ಪಶ್ಚಿಮದ ಬಂದರುಗಳು ಮತ್ತು ಪೂರ್ವದ ಬಂದರುಗಳು ಅಂತ ಡಿವೈಡ್ ಮಾಡಿದ್ದಾರೆ. ಪಶ್ಚಿಮದಲ್ಲಿ ಎಷ್ಟು ಬಂದರುಗಳಿವೆ? ಎಸ್, ವೆರಿ ಗುಡ್, 6. ಪೂರ್ವದಲ್ಲಿ ಎಷ್ಟು ಬಂದರುಗಳಿವೆ? 7. ಮತ್ತು ಇನ್ನೊಂದು, ಹೌದು, ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿರುವಂಥ ಪೋರ್ಟ್ ಬ್ಲೇರ್ ಬಂದರು. ಸರಿ, ಈಗ ಮೊದಲು ನಾವು ಪಶ್ಚಿಮದ ಬಂದರುಗಳನ್ನು ಗುರುತಿಸುವ. ಸರಿ, ಹೇಳಿ ನೋಡು, ಗುಜರಾತ್ನಲ್ಲಿರುವ ಬಂದರು ಯಾವುದು? ಕಾಂಡ್ಲಾ. ಎಸ್. ನೆಕ್ಸ್ಟ್, ಭಾರತದ ಹೆಬ್ಬಾಗಿಲು ಅಂತ ಕರೆಯಲ್ಪಟ್ಟ ಬಂದರು ಯಾವುದು? ಮುಂಬೈ. ವೆರಿ ಗುಡ್, ಮುಂಬೈ. ಇನ್ನೊಂದು, ಮಹಾರಾಷ್ಟ್ರದಲ್ಲಿ ಇರುವಂಥ ಇನ್ನೊಂದು ಬಂದರು ನವಶೇವ. ಗೋವಾದಲ್ಲಿರುವಂಥ ಬಂದರು, ಸರಿಯಾಗಿ ಮಾರ್ಕ್ ಮಾಡಿದ್ದೀರಿ ಅಲ್ವಾ? ಮರ್ಮ ಗೋವಾ. ನೆಕ್ಸ್ಟ್, ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಬಂದರು ನವಮಂಗಳೂರು ಬಂದರು, ಇಲ್ಲಿದೆ. ಕೇರಳ, ಕೇರಳದಲ್ಲಿ ಕೊಚ್ಚಿ ಬಂದರಿದೆ, ಏನಂತ ಕರಿತೇವೆ ಇದನ್ನು? ಅರಬ್ಬಿ ಸಮುದ್ರದ ರಾಣಿ. ಸರಿ, ಈಗ ನಿಮಗೆ ಪಶ್ಚಿಮ ಬಂದರುಗಳನ್ನು ನೆನಪಿಡಲಿಕ್ಕೆ ಒಂದು ಸಣ್ಣ ಸೂತ್ರ ಹೇಳ್ತೇನೆ, ಅದನ್ನು ನೀವು ನೆನಪಿಟ್ಕೊಂಡ್ರೆ ನಿಮಗೆ ಈ ಸ್ಥಳಗಳನ್ನು, ಪಶ್ಚಿಮದ ಬಂದರುಗಳನ್ನು ಗುರುತಿಸಲಿಕ್ಕೆ ಸುಲಭವಾಗುತ್ತೆ. ಕಾ ಮುನ ಮಮಂಕೋ, ಕಾ ಮು ನ ಮಮಂಕೋ, ಕಾಮುನ ಮಮಂಕೋ ಅಂತ ನೆನ್ಪಿಟ್ಕೊಂಡ್ರೆ ನಿಮಗೆ ಪಶ್ಚಿಮದ ಬಂದರುಗಳನ್ನು ಗುರುತಿಸಲಿಕ್ಕೆ ಸುಲಭವಾಗುತ್ತೆ. ಈಗ ನಾವು ಪೂರ್ವದ ಬಂದರುಗಳನ್ನು ನೋಡ್ತಾ ಹೋಗುವ. ಚೆನ್ನೈನಲ್ಲಿ ಯಾವುದು ಬಂದರು ಇದೆ? ತೂತಕಡಿ. ಎಸ್. ಮತ್ತು 3 ಬಂದರುಗಳಿವೆ ಚೆನ್ನೈನಲ್ಲಿ, ಒಂದು ತೂತಕಡಿ, ಇನ್ನೊಂದು ಚೆನ್ನೈ ಬಂದರು, ಇನ್ನೊಂದು ಎನ್ನೂರು. ಆಂಧ್ರ ಪ್ರದೇಶದಲ್ಲಿರುವಂಥ ಬಂದರು ಯಾವುದು? ವಿಶಾಖಪಟ್ಟಣ ಬಂದರು. ಒಡಿಶಾದಲ್ಲಿರುವಂಥ ಬಂದರು ಪಾರಾದೀಪ. ಪಶ್ಚಿಮ ಬಂಗಾಳದಲ್ಲಿ 2 ಬಂದರುಗಳಿವೆ, ಹಾಲ್ದಿಯಾ ಮತ್ತು ಕೋಲ್ಕತ್ತಾ. ಇದನ್ನು ನೆನಪಿಡಲಿಕ್ಕೆ ಒಂದು ಸೂತ್ರ ನೋಡುವ. ಸರಿ, ಈಗ ಪಶ್ಚಿಮದ ಬಂದರುಗಳನ್ನು ನೆನಪಿಡಲಿಕ್ಕೆ ಕಾ ಮು ನ ಮಮಂಕೋ, ಹಾಗೆ ಪೂರ್ವದ ಬಂದರುಗಳನ್ನು ನೆನಪಿಡಲಿಕ್ಕೆ ತೂಚೆ ಎ ವಿಪಾಹಕೋ. ಇದನ್ನು ನೆನಪಿಟ್ಕೊಂಡ್ರೆ ನಿಮಗೆ ಪೂರ್ವದ ಬಂದರುಗಳನ್ನು ಬರೀಲಿಕ್ಕೆ ಈಸಿ ಆಗುತ್ತೆ. ತೂಚೆ ಎ
ವಿಪಹಕು ಇದನ್ನು ನೆನಪಿಟ್ಕೊಳ್ಳಿ ಸರಿ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿರುವಂತ ಬಂದರು ಯಾವುದು ಪೋರ್ಟ್ ಬ್ಲೇರ್ ಎಸ್ ವೆರಿ ಗುಡ್ ಹಾಗಾದ್ರೆ ನಿಮಗೆ ನೆನಪಿನ ಶಕ್ತಿ ಒಳ್ಳೆದಿದೆ ಎಲ್ಲವನ್ನು ಚೆನ್ನಾಗಿ ಆನ್ಸರ್ ಮಾಡಿದಿರಿ ಇವತ್ತು ನಾವು ಇನ್ನೊಂದು ಸಾರಿಗೆ ಇನ್ನೊಂದು ವಿಧವಾದ ವಾಯು ಸಾರಿಗೆ ಬಗ್ಗೆ ಮಾಡು ವಾಯು ಸಾರಿಗೆ ಅಂತ ಹೇಳುವಾಗ ನಮಗೆ ಏನು ಅನ್ಸುತ್ತದೆ ಯಬ್ಬ ಎಷ್ಟು ಕಾಸ್ಟ್ಲಿ ಎಷ್ಟು ದುಬಾರಿ ಅಲ್ವಾ ಇದರಲ್ಲಿ ಭಾರವಾದ ವಸ್ತುಗಳನ್ನು ಕೊಂಡುಕೊಂಡು ಹೋಗಲಿಕ್ಕೆ ಆಗುತ್ತಾ ವಾಯು ಸಾರಿಗೆಯಲ್ಲಿ ಇಲ್ಲ ವಾಯು ಸಾರಿಗೆಯಲ್ಲಿ ಭಾರವಾದ ವಸ್ತುಗಳನ್ನು ಕೊಂಡೋಗಲಿಕ್ಕೆ ಆಗೋದಿಲ್ಲ ಆದರೆ ತೂಕ ಇಲ್ಲದ ವಸ್ತುಗಳು ಟಪಾಲುಗಳು ಪೋಸ್ಟ್ಗಳು ಅಥವಾ ಪ್ರಯಾಣಿಕರು ಪ್ರಯಾಣಿಕರನ್ನು ಸಾಗಿಸಬಹುದು ಇದು ತುಂಬ ದುಬಾರಿಯಾದ ಒಂದು ಸಾರಿಗೆ ವ್ಯವಸ್ಥೆ ಆದರೆ ತುಂಬ ಬೇಗ ತಲುಪ್ತೇವೆ ನಮಗೆ ಇಲ್ಲಿಂದ ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗಲಿಕ್ಕೆ ಬಸ್ಸಿನಲ್ಲಿ 8 ಗಂಟೆ ತಕೊಂಡ್ರೆ ವಿಮಾನದಲ್ಲಿ ಅರ್ಧ ಗಂಟೆಯಲ್ಲಿ ನಾವು ತಲುಪ್ತೇವೆ ತುಂಬ ವೇಗವಾದ ಸಾರಿಗೆ ವ್ಯವಸ್ಥೆ ಇದು ಮತ್ತೆ ತುರ್ತು ಪರಿಸ್ಥಿತಿಗಳಲ್ಲಿ ಇದು ತುಂಬ ಉಪಯೋಗ ತುರ್ತು ಪರಿಸ್ಥಿತಿಗಳು ಯಾವುದು ಈಗ ಭೂಕಂಪ ಆದಾಗ ಅಥವಾ ಪ್ರವಾಹಗಳು ಬಂದಾಗ ಯುದ್ಧಗಳು ಆಗೋ ಟೈಮ್ ಅಲ್ಲಿ ಈ ವಾಯು ಸಾರಿಗೆ ತುಂಬ ಉಪಯುಕ್ತ ತುರ್ತು ಪರಿಸ್ಥಿತಿಗಳು ಅಂದ್ರೆ ಸಮರ ಪ್ರವಾಹ ಮತ್ತು ಭೂಕಂಪಗಳು ಆದಾಗ ಈ ವಿಮಾನದಲ್ಲಿ ಹೋಗುವಂತದ್ದು ತುಂಬ ಸೂಕ್ತ ವಿಮಾನ ಸೌಲಭ್ಯ ತುಂಬ ಸೂಕ್ತವಾಗಿರುವಂತದ್ದು ಈಗ ಭಾರತದಲ್ಲಿ ಎರಡು ರೀತಿಯ ಪ್ರಮುಖ ವಾಯು ಸಾರಿಗೆ ಸಂಸ್ಥೆಗಳಿವೆ ವಾಯು ಸಾರಿಗೆ ಸಂಸ್ಥೆಗಳು ಒಂದು ಏರ್ ಇಂಡಿಯಾ ನ್ಯಾಷನಲ್ ಇನ್ನೊಂದು ಇಂಡಿಯನ್ ಏರ್ಲೈನ್ಸ್ ಏರ್ ಇಂಡಿಯಾ ನ್ಯಾಷನಲ್ ಅಂತ ಹೇಳಿದರೆ ಇವುಗಳು ಅಂತಾರಾಷ್ಟ್ರೀಯ ವಿಮಾನಗಳು ಅಂತಾರಾಷ್ಟ್ರೀಯ ವಿಮಾನಗಳು ಅಂದರೆ ನಮ್ಮ ದೇಶದಿಂದ ಬೇರೆ ಬೇರೆ ದೂರ ದೇಶಗಳಿಗೆ ಹೋಗುವಂಥ ವಿಮಾನಗಳು ಇರುವಂತಹ ಒಂದು ಸಂಸ್ಥೆ ಇನ್ನೊಂದು ಸಂಸ್ಥೆ ಇಂಡಿಯನ್ ಏರ್ಲೈನ್ಸ್ ಇದು ನಮ್ಮ ದೇಶದೊಳಗೇನೆ ಸುತ್ತುವಂಥ ವಿಮಾನಗಳಿರುವಂಥ ಸಂಸ್ಥೆ ಆಮೇಲೆ ದೇಶದ ನೆರೆಯ ರಾಷ್ಟ್ರಗಳಿಗೂ ಇದು ಸಂಪರ್ಕವನ್ನು ಕಲ್ಪಿಸ್ತದೆ ದೇಶದ ನೆರೆಯ ರಾಷ್ಟ್ರಗಳು ಮತ್ತು ದೇಶದ ಒಳಗಡೆ ಸಂಚಾರಕ್ಕೆ ನಮಗೆ ಇರುವಂತಹ ಸಂಸ್ಥೆ ಇಂಡಿಯನ್ ಏರ್ಲೈನ್ಸ್ ಏರ್ ಇಂಡಿಯಾ ನ್ಯಾಷನಲ್ ಅಂದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿರುವಂಥ ಒಂದು ಸಂಸ್ಥೆ ಸರಿ ಮೊದಲು ಅಂದರೆ ಇತ್ತೀಚಿನವರೆಗೂ ಈ ಯಾವುದು ಭಾರತದ ವಾಯು ಸಾರಿಗೆ ಸಾರ್ವಜನಿಕ ವಲಯಕ್ಕೆ ಸೇರಿತ್ತು ಆದರೆ ಈಗ ಇದು ನಿಯಮಿತ ಪರವಾನಗಿ ಪಡೆದ ಖಾಸಗಿ ಸಂಸ್ಥೆಗಳಿಗೆ ಸೇರಿದೆ ನಿಯಮಿತ ಪರವಾನಗಿ ಹೊಂದಿದ ಖಾಸಗಿ ಸಂಸ್ಥೆಗಳಿಗೆ ಸೇರಿದೆ ಯಾವುದು ನಿಯಮಿತ ಪರವಾನಗಿ ಕೆಲವೊಂದು ನೆನಪಿದೆಯಾ ನಿಮಗೆ ಹೌದು ಕಿಂಗ್ ಫಿಶರ್ ಅಂತ ಹೇಳ್ತೇವೆ ಆದರೆ ಕಿಂಗ್ ಫಿಶರ್ ಈಗ ಇಲ್ಲ ಇನ್ನೊಂದು ಈಗ ಇತ್ತೀಚೆಗೆ ಅದು ಕೂಡ ಇಲ್ಲ ಈಗ ಯಾವುದು ಜೆಟ್ ಏರ್ವೇಸ್ ಕೂಡ ಇತ್ತು ಜೆಟ್ ಈಗ ಇಲ್ಲ ಪ್ಯಾರಮೌಂಟ್ ಇದೆ ಸಹಾರಾ ಇದೆ ಇಂಡಿಗೋ ಇವುಗಳೆಲ್ಲ ಇತ್ತೀಚೆಗೆ ಪರವಾನಗಿ ಪಡೆದ ಖಾಸಗಿ ಸಂಸ್ಥೆಗಳು ನಡೆಸ್ತಾ ಇರುವಂಥದ್ದು 141 ವಿಮಾನ ನಿಲ್ದಾಣಗಳಿವೆ ಅದರಲ್ಲಿ 28 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು 28 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು 88 ನಮ್ಮ ದೇಶದೊಳಗೇನೆ ಸುತ್ತುವಂಥ ವಿಮಾನಗಳಿರುವಂಥ ನಿಲ್ದಾಣಗಳು ದೇಶೀಯ ವಿಮಾನ ನಿಲ್ದಾಣಗಳು ಇನ್ನು 25 ವಾಯುಪಡೆಗೆ ಸೇರಿದ ಗಡಿಭದ್ರತಾ ವಿಮಾನ ನಿಲ್ದಾಣಗಳು ವಾಯುಪಡೆಗೆ ಸೇರಿದ ಗಡಿಭದ್ರತಾ ವಿಮಾನ ನಿಲ್ದಾಣಗಳು ಇಂದು ನಾವು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಎಲ್ಲಿ ಎಲ್ಲಿದೆ ಯಾವ್ಯಾವ ಸ್ಥಳಗಳಲ್ಲಿದೆ ಅವುಗಳ ಹೆಸರೇನು ಅಂತ ತಿಳ್ಕೊಳ್ಳುವ ಇದು ಪರೀಕ್ಷೆಯ ದೃಷ್ಟಿಯಿಂದ ಕೂಡ ತುಂಬ ಇಂಪಾರ್ಟೆಂಟ್ ಇದನ್ನು ಮಾರ್ಕ್ ಮಾಡಲಿಕ್ಕೆ ನೀವು ಕಲಿಬೇಕು ಈಗ ನಾನು ಒಂದೊಂದೇ ನಿಮಗೆ ಹೇಳ್ತೇನೆ ಸರಿಯಾಗಿ ನೋಡ್ಕೊಳ್ಳಿ ಗುರುತಿಸಲಿಕ್ಕೆ ಈಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮೊದಲು ನಾವು ತಗೊಳ್ಳುವ ದೆಹಲಿಯಲ್ಲಿರುವಂಥದ್ದು ದೆಹಲಿಯಲ್ಲಿ ಯಾವ ನಿಲ್ದಾಣ ಇದೆ ಗೊತ್ತಿದೆಯಾ ಎಸ್ ವೆರಿ ಗುಡ್ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ಸರ್ ಪ್ರಮುಖ ವ್ಯಕ್ತಿಗಳ ಹೆಸರುಗಳಿರೋದ್ರಿಂದ ನಿಮಗೆ ಈಸಿ ಆಗುತ್ತೆ ಇದು ತಿಳ್ಕೊಳ್ಳಿಕ್ಕೆ ದೆಹಲಿಯಲ್ಲಿರುವಂಥ ವಿಮಾನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರು ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ಅದರ ನಂತರ ಮುಂಬೈಯಲ್ಲಿ ಯಾವುದಿದೆ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ
ವಿಮಾನ ನಿಲ್ದಾಣ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದರ ನಂತರ ನಮ್ಮ ಕರ್ನಾಟಕದಲ್ಲಿ ಯಾವುದಿದೆ ಕೆಂಪೇಗೌಡ ವಿಮಾನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನಲ್ಲಿ ಇದೆ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಂಸ್ಥೆ ಇರೋದು ಬೆಂಗಳೂರಿನಲ್ಲಿ ಚೆನ್ನೈ ಚೆನ್ನೈ ನೋಡಿ ಇಲ್ಲಿ ಇದೆ ಚೆನ್ನೈನಲ್ಲಿರುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು ಅಣ್ಣಾ ವಿಮಾನ ನಿಲ್ದಾಣ ಚೆನ್ನೈನಲ್ಲಿರುವಂತದ್ದು ಅಣ್ಣಾ ವಿಮಾನ ನಿಲ್ದಾಣ ಕೋಲ್ಕತ್ತಾದಲ್ಲಿ ಕೋಲ್ಕತ್ತಾದಲ್ಲಿ ಯಾವ ವಿಮಾನ ನಿಲ್ದಾಣ ಇದೆ ಕೋಲ್ಕತ್ತಾ ಇಲ್ಲಿದೆ ಕೋಲ್ಕತ್ತಾದಲ್ಲಿ ಇರುವಂತದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಿಮಾನ ನಿಲ್ದಾಣ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೈದರಾಬಾದ್ನಲ್ಲಿ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಹೈದರಾಬಾದ್ನಲ್ಲಿ ಇರೋದು ರಾಜೀವ್ ಗಾಂಧಿ ವಿಮಾನ ನಿಲ್ದಾಣ ಅದರ ನಂತರ ಅಮೃತಸರ ಅಮೃತಸರ ನೋಡಿಲ್ಲಿದೆ ಅಮೃತಸರದಲ್ಲಿ ಇರುವಂತದ್ದು ಶ್ರೀ ಗುರು ರಾಮದಾಸ್ ಜಿ ಶ್ರೀ ಗುರು ರಾಮದಾಸ್ ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದರ ನಂತರ ಗುವಾಹತಿ ಇಲ್ಲಿದೆ ಅಸ್ಸಾಂನಲ್ಲಿ ಗುವಾಹತಿಯಲ್ಲಿ ಗುವಾಹತಿಯಲ್ಲಿ ಇರುವಂತದ್ದು ಲೋಕಪ್ರಿಯ ಗೋಪಿನಾಥ್ ಬೋರ್ಡೋಲೋಯಿ ಲೋಕಪ್ರಿಯ ಗೋಪಿನಾಥ್ ಬೋರ್ಡೋಲೋಯಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದಿರೋದು ಗುವಾಹತಿಯಲ್ಲಿ ನಂತರ ಬಿಜು ಪಟ್ನಾಯಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲಿ ಭುವನೇಶ್ವರ ಉಂಟು ಒಡಿಶಾದಲ್ಲಿ ಒಡಿಶಾದಲ್ಲಿ ಬಿಜು ಪಟ್ನಾಯಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಅಹಮದಾಬಾದ್ ಅಹಮದಾಬಾದ್ನಲ್ಲಿ ಅಹಮದಾಬಾದ್ ನೋಡಿ ಇಲ್ಲಿ ಗುಜರಾತ್ನಲ್ಲಿ ಇದೆ ಅಹಮದಾಬಾದ್ನಲ್ಲಿ ಇರುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನೆಕ್ಸ್ಟ್ ಪೋರ್ಟ್ ಬ್ಲೇರ್ ಅಲ್ಲಿ ಪೋರ್ಟ್ ಬ್ಲೇರ್ ಅಲ್ಲಿ ಇರುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗೊತ್ತಿದ್ಯಾ ವೀರ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವೀರ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಾಗ್ಪುರದಲ್ಲಿ ನಾಗ್ಪುರ ಇಲ್ಲಿದೆ ನಾಗ್ಪುರದಲ್ಲಿ ಇರುವಂಥದ್ದು ಯಾವುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಮಾನ ನಿಲ್ದಾಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಮಾನ ನಿಲ್ದಾಣ ಶಿಲ್ಲಾಂಗ್ನಲ್ಲಿ ಇರುವಂಥ ವಿಮಾನ ನಿಲ್ದಾಣ ಜಾರುಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆಲ್ಲಿದೆ ವಾರಣಾಸಿಯಲ್ಲಿ ವಾರಣಾಸಿ ನೋಡಿಲಿ ಉತ್ತರ ಪ್ರದೇಶದಲ್ಲಿ ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಇದೆಲ್ಲ ಪ್ರಮುಖವಾದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಇದನ್ನೆಲ್ಲ ನೀವು ನೆನಪಿಟ್ಕೊಳ್ಬೇಕು ಸರಿ ಈಗ ನಿಮಗೆ ವಾಯು ಸಾರಿಗೆಯ ಬಗ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ ವಾಯು ಸಾರಿಗೆಯಲ್ಲಿ ಎರಡು ಸಂಸ್ಥೆಗಳಿದೆ ಒಂದು ಏರ್ ಇಂಡಿಯಾ ನ್ಯಾಷನಲ್ ಇನ್ನೊಂದು ಇಂಡಿಯನ್ ಏರ್ಲೈನ್ಸ್ ಏರ್ ಇಂಡಿಯಾ ನ್ಯಾಷನಲ್ ಅಂದರೆ ವಿದೇಶ ಪ್ರಯಾಣ ಮಾಡಲಿಕ್ಕೆ ಇರುವಂತಹ ವಿಮಾನಗಳಿರುವಂಥ ಒಂದು ಸಂಸ್ಥೆ ಇಂಡಿಯನ್ ಏರ್ಲೈನ್ಸ್ ಅಂತ ಹೇಳಿದರೆ ಭಾರತದೊಳಗೆ ಮತ್ತು ನೆರೆಯ ರಾಷ್ಟ್ರಗಳಿಗೆ ಪ್ರಯಾಣ ಮಾಡಲಿಕ್ಕೆ ಇರುವಂಥ ಸಾರಿಗೆ ವ್ಯವಸ್ಥೆ ಇರುವಂಥ ಒಂದು ಸಂಸ್ಥೆ ಆಮೇಲೆ ಇದರ ಪ್ರಾಮುಖ್ಯತೆಗಳನ್ನು ನಾನು ಹೇಳಿದ್ದೇನೆ ಭಾರವಾದ ವಸ್ತುಗಳನ್ನು ಕೊಂಡ್ಕೊಂಡೋಗ್ಲಿಕ್ಕೆ ಆಗೋದಿಲ್ಲ ಆದರೆ ತುಂಬ ವೇಗವಾಗಿ ಹೋಗುವಂಥದ್ದು ವೇಗವಾಗಿ ನಾವು ಇನ್ನೊಂದು ಸ್ಥಳವನ್ನು ತಲುಪ್ತೇವೆ ಮತ್ತು ತುರ್ತು ಪರಿಸ್ಥಿತಿಗಳ ಸಮಯದಲ್ಲಿ ಇದು ತುಂಬ ಮುಖ್ಯವಾದದ್ದು ತುರ್ತು ಪರಿಸ್ಥಿತಿ ಅಂದರೆ ಯಾವುದು ಹೇಳಿದೆ ನಾನು ಎಸ್ ಸಮರ ಭೂಕಂಪ ಪ್ರವಾಹಗಳು ಇತ್ಯಾದಿ ಆದಾಗ ನಮಗೆ ಇದು ತುಂಬ ಉಪಯುಕ್ತ ಇನ್ನು ಮುಂದಕ್ಕೆ ನಾವು ಸಂಪರ್ಕ ಮಾಧ್ಯಮಗಳು ಇದರ ಬಗ್ಗೆ ತಿಳಿಯೋಣ ಈಗ ನಾವು ಸಂಪರ್ಕ ಮಾಧ್ಯಮಗಳ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳುವ ಸಂಪರ್ಕ ಮಾಧ್ಯಮಗಳ ಪ್ರಾಮುಖ್ಯತೆ ಏನು ಒಂದು ಸರ್ಕಾರದ ನೀತಿ ನಿಯಮಗಳ ಬಗ್ಗೆ ನಮಗೆ ತಿಳಿತದೆ ಸರ್ಕಾರದ ನೀತಿ ನಿಯಮಗಳ ಬಗ್ಗೆ ನಮಗೆ ತಿಳುವಳಿಕೆ ಸಿಗಲಿಕ್ಕೆ ತುಂಬ ಪರಿಣಾಮಕಾರಿ ನೈಸರ್ಗಿಕ ವಿಕೋಪಗಳಾದಾಗ
ಅಥವಾ ಹವಾಗುಣ ಹೇಗಿರುತ್ತೆ, ಮುಂದೆ ಏನಾಗಬಹುದು, ಮಳೆ ಯಾವಾಗ ಬರಬಹುದು, ಇದರ ಬಗ್ಗೆ ಎಲ್ಲ ಮುನ್ಸೂಚನೆ ನೀಡಲಿಕ್ಕೆ ತುಂಬ ಉಪಯೋಗಕಾರಿ ಈ ಸಂಪರ್ಕ ಮಾಧ್ಯಮ. ಇನ್ನೊಂದು ವ್ಯಾಪಾರ, ವಾಣಿಜ್ಯ, ಕೈಗಾರಿಕೆ, ಕೃಷಿ ಇದರ ಎಲ್ಲ ಅಭಿವೃದ್ಧಿಗೆ ಈ ಸಂಪರ್ಕ ಮಾಧ್ಯಮಗಳು ತುಂಬ ಉಪಯುಕ್ತ. ಅದರ ನಂತರ ಮನರಂಜನೆ, ಈಗ ಟಿ ವಿ ನೋಡುವಾಗ ನಮಗೆ ಅನೇಕ ಸೀರಿಯಲ್ಗಳಿರ್ಬೋದು, ಡ್ಯಾನ್ಸ್ಗಳಿರ್ಬೋದು, ಅನೇಕ ಲೈವ್ ಶೋಗಳಿರ್ಬೋದು, ಇದೆಲ್ಲ ಮನರಂಜನೆ ನೀಡುವಂಥ ಕೆಲವೊಂದು ವಿಷಯಗಳು. ಆಮೇಲೆ ದಿನನಿತ್ಯದ ಪ್ರಪಂಚ, ಇಡೀ ಪ್ರಪಂಚದಲ್ಲಿ ಆಗುವಂಥ ಮಾಹಿತಿಗಳು ನಮಗೆ ಸಿಗುತ್ತೆ. ನ್ಯೂಸ್ ಚಾನೆಲ್ಗಳಲ್ಲಿರ್ಬೋದು ಅಥವಾ ಬೇರೆ ಚಾನೆಲ್ಗಳಲ್ಲಿ ಕೂಡ ಇರ್ಬೋದು, ನಮಗೆ ಅನೇಕ ಮಾಹಿತಿಗಳು ಸಿಗುತ್ತೆ. ಒಟ್ಟು ಹೇಳೋದಾದರೆ ದೇಶದ ಸಮಗ್ರತೆ ಮತ್ತು ಏಕತೆಯ ನಿರ್ವಹಣೆಗೆ ಈ ಸಂಪರ್ಕ ಮಾಧ್ಯಮಗಳು ತುಂಬ ಪ್ರಯೋಜನಕಾರಿ. ಹಾಗಾದರೆ ಸಂಪರ್ಕ ಮಾಧ್ಯಮಗಳು ಅಂದರೆ ಯಾವುದು, ಅರ್ಥ ಏನು? ಸಂಪರ್ಕ ಮಾಧ್ಯಮ ಅಂತ ಹೇಳಿದರೆ ಒಬ್ಬರಿಂದ ಮತ್ತೊಬ್ಬರಿಗೆ ಮಾಹಿತಿಗಳು ಅಥವಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಮಾಚಾರವನ್ನು ರವಾನಿಸುವುದು, ಟ್ರಾನ್ಸ್ಫರ್ ಮಾಡೋದು, ಬೇರೆಯವ್ರಿಗೆ ಕೊಡುವುದು. ಈಗ ನಮಗೆ ಕೆಲವೊಂದು ವಿಷಯಗಳು ಹೇಗೆ ಗೊತ್ತಾಗುತ್ತೆ? ನಾವು ಟಿ ವಿ ನೋಡ್ತೇವೆ, ರೇಡಿಯೋ ಕೇಳ್ತೇವೆ, ಕೆಲವರು ಪೇಪರ್ ಓದ್ತಾರೆ, ಸರಿ, ಇದರಿಂದ ಎಲ್ಲ ನಮಗೆ ಮಾಹಿತಿ ಗೊತ್ತಾಗುತ್ತೆ. ಆದರೆ ಹಿಂದಿನ ಕಾಲದಲ್ಲಿ ಹಾಗಿತ್ತಾ? ಇಲ್ಲ, ನ್ಯೂಸ್ ಪೇಪರ್ಗಳಿರಲಿಲ್ಲ, ಟಿ ವಿ ಇರಲಿಲ್ಲ, ಫೋನ್ಗಳಿರಲಿಲ್ಲ. ಹಾಗಾದರೆ ಮಾಹಿತಿಗಳು ಹೇಗೆ ರವಾನೆ ಆಗ್ತಿತ್ತು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ? ಹೌದು, ಪಕ್ಷಿ ಮತ್ತು ಪ್ರಾಣಿಗಳನ್ನು ಅವರು ಉಪಯೋಗಿಸಿ ಸಂದೇಶಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರವಾನಿಸ್ತಾ ಇದ್ರು. ಈಗ ಸಂಪರ್ಕ ಮಾಧ್ಯಮದಲ್ಲಿ ಎರಡು ವರ್ಗಗಳಿವೆ. ಒಂದು ವೈಯಕ್ತಿಕ ಅಂತ ಹೇಳ್ತೇವೆ, ಇನ್ನೊಂದು ಸಮುದಾಯ ಸಂಪರ್ಕ ಮಾಧ್ಯಮ. ಒಂದು ವೈಯಕ್ತಿಕ ಸಂಪರ್ಕ ಮಾಧ್ಯಮ, ಇನ್ನೊಂದು ಸಮುದಾಯ ಸಂಪರ್ಕ ಮಾಧ್ಯಮ. ವೈಯಕ್ತಿಕ ಸಂಪರ್ಕ ಮಾಧ್ಯಮ ಅಂತ ಹೇಳಿದರೆ ನಾವು ಒಬ್ಬರು ಇನ್ನೊಬ್ಬರಿಗೆ ಏನಾದರೂ ಮಾಹಿತಿಯನ್ನು ಕೊಡುವಂಥದ್ದು. ಯಾವುದರ ಮೂಲಕ ಇರ್ಬೋದು? ಫೋನಿನ ಮೂಲಕ ಅಲ್ವಾ? ಫೋನ್ನಲ್ಲಿ ಟೆಲಿಗ್ರಾಫ್ ಬರುತ್ತೆ, ಟೆಲಿಫೋನ್, ಮೊಬೈಲ್ನ ಮೂಲಕ ನಾವು ಸಂದೇಶಗಳನ್ನ ರವಾನಿಸ್ತೇವೆ, ಅಥವಾ ಫ್ಯಾಕ್ಸ್ನ ಮೂಲಕ, ಅಥವಾ ಲೆಟರ್ಗಳನ್ನ ಬರಿತೇವೆ ಅಂಚೆ ಮೂಲಕ ಅಲ್ವಾ? ಇದರ ಮೂಲಕ ನಾವು ಸಂದೇಶಗಳನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ವೈಯಕ್ತಿಕವಾಗಿ ರವಾನಿಸುವಂಥದ್ದು. ಇನ್ನೊಂದು ಸಮುದಾಯ ಮಾಧ್ಯಮಗಳು. ಸಮುದಾಯ ಮಾಧ್ಯಮಗಳು ಅಂತ ಹೇಳಿದರೆ ಒಬ್ಬರು ಪ್ರಸಾರ ಮಾಡುವ ಸಮಾಚಾರ ಅದು ಎಲ್ಲರಿಗೂ ತಲುಪುವಂಥದ್ದು. ಖಾಲಿ ಒಬ್ಬರಿಗೆ ಇಬ್ಬರಿಗೆ ಅಲ್ಲ, ಇಡೀ ದೇಶ, ಇಡೀ ಪ್ರಪಂಚಕ್ಕೆ ಆ ವಿಷಯಗಳು ತಲುಪುವಂಥದ್ದು, ಇದು ಸಮುದಾಯ. ಈ ರೀತಿ ಎರಡು ವರ್ಗಗಳಿವೆ ಸಮೂಹ ಮಾಧ್ಯಮಗಳಲ್ಲಿ, ವೈಯಕ್ತಿಕ ಮತ್ತು ಸಮುದಾಯ ವರ್ಗಗಳು. ಈಗ ನಾವು ಮೊದಲಿಗೆ ಅಂಚೆ ಸೇವೆಯ ಬಗ್ಗೆ ತಿಳ್ಕೊಳ್ಳುವ. ಅಂಚೆ ಅಂತ ಹೇಳಿದರೆ ಈಗ ಸ್ವಲ್ಪ ಅದರ ಲೆಟರ್ಸ್ ಎಲ್ಲ ಹೋಗೋದು ಸ್ವಲ್ಪ ಕಡಿಮೆ ಆದರೂ ಅದು ಇನ್ನೂ ಅಸ್ತಿತ್ವದಲ್ಲಿ ಇದೆ. ಅಂಚೆ ಸೇವೆ, ಅಂಚೆಯಿಂದ ನಮಗೆ ಅನೇಕ ಸೇವೆಗಳು ಸಿಗುತ್ತೆ. ತುಂಬ ಹಳೇ ಕಾಲದಿಂದಲೂ ಇದು ರೂಢಿಯಲ್ಲಿ ಇದ್ದಂತಹ ಒಂದು ವ್ಯವಸ್ಥೆ. ಮತ್ತು ಅಂಚೆ ಕಚೇರಿಗಳು ಬೇರೆ ಬೇರೆ ರೀತಿಯ ಸೇವೆಯನ್ನು ಮಾಡ್ತಿವೆ. ಈಗ ಉದಾಹರಣೆಗೆ ಹೇಳೋದಾದರೆ ಪತ್ರಗಳನ್ನು, ಈಗ ನಾವು ಬರೆದ ಪತ್ರಗಳು ಅಡ್ರೆಸ್ ಎಲ್ಲ ಬರೆದ್ರೆ ಇನ್ನೊಬ್ಬರಿಗೆ ತಲುಪಿಸುವಂಥದ್ದು ಅಂಚೆ ಕಚೇರಿಗಳು. ಅದರ ನಂತರ ಪಾರ್ಸೆಲ್ಗಳನ್ನು ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ಬೋದು, ಅಥವಾ ಹಣವನ್ನು ಮನಿ ಆರ್ಡರ್ ಮುಖಾಂತರ ನಾವು ಹಣವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರವಾನಿಸ್ಬೋದು. ಈಗ ಅಂಚೆ ಕಚೇರಿಗಳು ಬ್ಯಾಂಕ್ ಮಾಡುವಂತಹ ಕೆಲವೊಂದು ಸೇವೆಗಳನ್ನು ಅಂಚೆ ಕಚೇರಿಗಳು ಕೂಡ ಕೊಡ್ತಾ ಇದೆ. ಉಳಿತಾಯ ಖಾತೆಗಳನ್ನು ನಾವು ಅಂಚೆ ಕಚೇರಿಗಳಲ್ಲಿ ತೆಗಿಬೋದು, ಠೇವಣಿಗಳನ್ನು ಇಡ್ಬೋದು, ಆಮೇಲೆ ರಾಷ್ಟ್ರೀಯ ಉಳಿತಾಯ ಪತ್ರಗಳ ಒಂದು ಸೇವೆಯನ್ನು ಇದು ಒದಗಿಸ್ತಾ ಉಂಟು. ಆದ್ದರಿಂದ ಅಂಚೆ ಸೇವೆ ತುಂಬ ಪ್ರಮುಖ ಪಾತ್ರ ವಹಿಸಿದೆ. ಬ್ಯಾಂಕ್ ಸೇವೆ ಕೂಡ ಅದು ಮಾಡೋದ್ರಿಂದ ಇದು ಅದರ ಮಹತ್ವ ಏನು ಕಡಿಮೆ ಆಗದೆ ಅದರ ಮಹತ್ವ ಮುಂದುವರಿತಾನೆ ಹೋಗಿದೆ. ದೂರವಾಣಿ ಸಂಪರ್ಕ. ದೂರವಾಣಿ ಸಂಪರ್ಕ ಅಂತ ಹೇಳಿದರೆ ಫೋನ್ ಅಲ್ವಾ? ಈಗಿನ ಕಾಲದಾಗೆ ಮೊದಲಿನ ಕಾಲದಲ್ಲಿ ಮೊಬೈಲ್ಗಳಿರಲಿಲ್ಲ, ಆವಾಗ ಎಲ್ಲ ಡಯಲ್ ಮಾಡುವಂತಹ ಫೋನ್ಗಳು ಇತ್ತು.
ಫೋನ್ ದೂರವಾಣಿ ಅಂತ ಹೇಳುವಾಗ ಟೆಲಿಗ್ರಾಫ್ ಟೆಲಿಫೋನ್ ಮತ್ತು ಫ್ಯಾಕ್ಸ್ ಅನ್ನು ಕಳಿಸುವಂಥ ವ್ಯವಸ್ಥೆ ಇತ್ತು. ಈಗ ಟೆಲಿಗ್ರಾಫ್ ಫ್ಯಾಕ್ಸ್ ಇದರ ಒಂದು ಕಾರ್ಯವನ್ನು ನಮ್ಮ ಮೊಬೈಲ್ಗಳೇ ಮಾಡ್ತಾ ಉಂಟು. ಆದ್ದರಿಂದ ಈಗಿನ ಕಾಲದಲ್ಲಿ ನಾವು ಮೊಬೈಲ್ಗಳಿರೋದ್ರಿಂದ ಈ ದೂರವಾಣಿ ವ್ಯವಸ್ಥೆ ಅಥವಾ ಸಂದೇಶಗಳನ್ನು ಬಹು ವೇಗವಾಗಿ ನಾವು ಒಬ್ಬರಿಂದ ಇನ್ನೊಬ್ಬರಿಗೆ ತಲುಪಿಸ್ತಾ ಇದ್ದೇವೆ. ತುಂಬ ಉಪಯುಕ್ತವಾದ ಇದು ಸಂಪರ್ಕ ಮಾಧ್ಯಮ. ಅದರ ನಂತರ ನಾವು ಬರುವ ಆಕಾಶವಾಣಿ ಮತ್ತು ದೂರದರ್ಶನ. ಆಕಾಶವಾಣಿ ಮತ್ತು ದೂರದರ್ಶನ. ಆಕಾಶವಾಣಿ ಅನ್ನೋದು AIR ಹೆಸರಿನಲ್ಲಿ ಆಲ್ ಇಂಡಿಯಾ ರೇಡಿಯೋ, ಆಲ್ ಇಂಡಿಯಾ ರೇಡಿಯೋ ಹೆಸರಲ್ಲಿ 1936 ಮೊದಲು ಪ್ರಾರಂಭವಾಯಿತು. 1936 ಆಲ್ ಇಂಡಿಯಾ ರೇಡಿಯೋ ಹೆಸರಲ್ಲಿ ಪ್ರಾರಂಭವಾಯಿತು. ಅದರ ನಂತರ ದೂರದರ್ಶನ. ದೂರದರ್ಶನ 1959 ಮೊದಲು DD ದೂರದರ್ಶನ ಎಂಬ ಹೆಸರಿನಲ್ಲಿ ದೆಹಲಿಯಿಂದ ಪ್ರಾರಂಭವಾಯಿತು. ಸರಿ, ಈಗ ಈ ಆಕಾಶವಾಣಿ ಮತ್ತು ದೂರದರ್ಶನದಿಂದ ಈ ಸಂಪರ್ಕ ಮಾಧ್ಯಮಗಳು, ಈ ಸಮಾಚಾರಗಳಿರ್ಬೋದು, ಮಾಹಿತಿಗಳಿರ್ಬೋದು, ಎಲ್ಲ ಜನರಿಗೂ ತಲುಪುವಾಗೆ ಆಗಿದೆ. ಈವನ್ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಎಲ್ಲರ ಹತ್ರ ಈ ರೇಡಿಯೋಗಳು ಮತ್ತು TVಗಳು ಎಲ್ಲರ ಮನೆಯಲ್ಲಿ ಹೆಚ್ಚಾಗಿ ಎಲ್ಲರ ಮನೆಯಲ್ಲಿ ಈ ವ್ಯವಸ್ಥೆ ಇದೆ. ಇದರಿಂದ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲಿ ರೈತರಿಗೆ ತುಂಬ ಉಪಯುಕ್ತ ಆಗಿದೆ. ಅವ್ರಿಗೆ ಅದರಲ್ಲಿ ಈ ಕೃಷಿಯ ಬಗ್ಗೆ ಹೆಚ್ಚು ಮಾಹಿತಿ ಸಿಗ್ತಾ ಉಂಟು. ಆಮೇಲೆ ಕೃಷಿಯಲ್ಲಿ ಬೆಳೆದ ಬೆಳೆಗಳ ಒಂದು ರೇಟ್ಗಳು, ಅದರ ರೇಟ್ಗಳು ಎಷ್ಟು ಅಂತ ಅವ್ರಿಗೆ ಗೊತ್ತಾಗುವಂಥದ್ದು. ಮತ್ತು ಹವಾಗುಣ ಮುನ್ಸೂಚನೆ ಬಗ್ಗೆ ಅವ್ರಿಗೆ ತಿಳಿತದೆ. ಕೃಷಿಯಲ್ಲಿ ಏನಾದರೂ ಆಧುನಿಕ ವ್ಯವಸ್ಥೆಗಳು ಬಂದರೆ ಅದರ ಬಗ್ಗೆ ಅವ್ರಿಗೆ ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಈ ದೂರದರ್ಶನ ಮತ್ತು ಆಕಾಶವಾಣಿಯಿಂದ ಹಳ್ಳಿಗಳಲ್ಲಿ ಕೂಡ ಒಂದು ಕ್ರಾಂತಿ ಎದ್ದಿದೆ. ಅದಲ್ಲದೆ ಶಿಕ್ಷಣ, ಮನರಂಜನೆ ಮತ್ತು ಮಾಹಿತಿ ಆಧಾರಿತವಾದಂಥ ಕೆಲವು ಸುದ್ದಿಗಳು ಕೂಡ ಅವ್ರಿಗೆ ತಲುಪಲಿಕ್ಕೆ ಈ ಒಂದು ಮಾಧ್ಯಮದಿಂದ ಸಾಧ್ಯವಾಗಿದೆ. ಆದ್ದರಿಂದ ಇದು ತುಂಬ ಒಂದು ಆಕಾಶವಾಣಿ ಮತ್ತು ದೂರದರ್ಶನ ತುಂಬ ಒಂದು ಉಪಯುಕ್ತವಾದ ಒಂದು ಮಾಹಿತಿಗಳನ್ನು ಕೊಡುವಂಥ ಒಂದು ಸಾಧನವಾಗಿದೆ. ನಿಮಗೆ ಹೇಳೋದಾದರೆ ಈಗ ದೂರದರ್ಶನದ ಮುಖಾಂತರ ಏನಾಗ್ತಾ ಉಂಟು, ಕೊರೋನಾದ ಸಮಯದಲ್ಲಿ ನಮಗೆ ಪಾಠಗಳು ಕೂಡ ನಮಗೆ ದೂರದರ್ಶನ ಸಹಾಯದಿಂದಲೇ ನಾವು ನೋಡ್ಬೋದು. ಎಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಕೂಡ ಎಲ್ಲ ಮಕ್ಕಳು ಈ ಪಾಠಗಳನ್ನು ವೀಕ್ಷಿಸಲಿಕ್ಕೆ ಸಾಧ್ಯವಾಗ್ತಾ ಉಂಟು. ನೆಕ್ಸ್ಟ್, ವೃತ್ತಪತ್ರಿಕೆಗಳು ನ್ಯೂಸ್ ಪೇಪರ್. ವೃತ್ತಪತ್ರಿಕೆಗಳು ನಮ್ಮ ಮುದ್ರಣ ಸಂಪರ್ಕ ಮಾಧ್ಯಮಕ್ಕೆ ಸೇರಿದ ದೊಡ್ಡ ಒಂದು ಪ್ರಮುಖ ಮತ್ತು ಪ್ರಚಲಿತ, ಈಗಲೂ ಈ ವೃತ್ತಪತ್ರಿಕೆಗಳು ತುಂಬ ಒಂದು ಮಹತ್ವವನ್ನು ಪಡೆದಿರುವಂಥ ಒಂದು ಸಾಧನ ಆಗಿದೆ. ನಮ್ಮ ಭಾರತದಲ್ಲಿ 100,000 ಹೆಚ್ಚು ವೃತ್ತಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳು ಬೇರೆ ಬೇರೆ ಭಾಷೆಗಳಲ್ಲಿ ನೋಂದಾವಣಿಯಾಗಿದೆ. ಅದರಲ್ಲಿ 41 ವೃತ್ತಪತ್ರಿಕೆಗಳು 100 ಹೆಚ್ಚು ಇತಿಹಾಸ ಹೊಂದಿದೆ. 100 ಹೆಚ್ಚು ವರ್ಷಗಳಿಂದ ಒಂದು 41 ಪತ್ರಿಕೆಗಳು ಇತ್ತೀಚಿನವರೆಗೂ ಈಗಲೂ ಅವುಗಳು ಪ್ರಚಲಿತದಲ್ಲಿದೆ. ಅದರಲ್ಲಿ ಒಂದು ಬಾಂಬೆ ಸಮಾಚಾರ, ಇದು ಗುಜರಾತಿ ಭಾಷೆಯಲ್ಲಿದೆ. ಗುಜರಾತಿ ಭಾಷೆಯಲ್ಲಿರುವ ಬಾಂಬೆ ಸಮಾಚಾರ ಮೊದಲು ಪ್ರಾರಂಭವಾದದ್ದು 1822 ಅಂದರೆ 100 ಹೆಚ್ಚು ವರ್ಷಗಳಾಯ್ತಲ್ವಾ. ಹೌದು, ಅದು ಈಗಲೂ ಪ್ರಚಲಿತವಾಗಿ ಚಾಲ್ತಿಯಲ್ಲಿ ಇರುವಂತಹ ಒಂದು ತುಂಬ ಹಳೆಯ ನ್ಯೂಸ್ ಪೇಪರ್. ಯಾವುದು? ಬಾಂಬೆ ಸಮಾಚಾರ. ಯಾವ ಭಾಷೆಯಲ್ಲಿದೆ ಅದು? ಗುಜರಾತಿ ಭಾಷೆಯಲ್ಲಿ ಇದೆ. ಅದರ ನಂತರ ನಾವು ಉಪಗ್ರಹ ಮತ್ತು ಕಂಪ್ಯೂಟರ್ ಜಾಲಕ್ಕೆ ಬರುವ ತುಂಬ ಕ್ರಾಂತಿಯನ್ನು ಎಬ್ಬಿಸಿದ ಒಂದು
ಮಾಧ್ಯಮ ಇದು ಉಪಗ್ರಹ ಮತ್ತು ಕಂಪ್ಯೂಟರ್ ಜಾಲ ಈ ಎಲೆಕ್ಟ್ರಾನಿಕ್ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ವಿಜ್ಞಾನದ ಅಭಿವೃದ್ಧಿ ಈ ಒಂದು ಸಂಪರ್ಕ ಮಾಧ್ಯಮದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಎಬ್ಬಿಸಿದೆ ತುಂಬ ಬದಲಾವಣೆಗಳನ್ನು ತಂದಿದೆ ಈ ಬದಲಾವಣೆಗಳಿಂದ ನಮಗೆ ವಿವಿಧ ರೀತಿಯ ಈಗ ಕಂಪ್ಯೂಟರ್ ಇರಬಹುದು ಅಥವಾ ಮೊಬೈಲ್ಗಳು ಇರಬಹುದು ಅದರಲ್ಲಿ ನಮಗೆ ವೈವಿಧ್ಯತೆ ಸಿಕ್ಕಿದೆ ಈಗ ಕಂಪ್ಯೂಟರ್ ನಾನು ಟಿವಿ ಅಂತ ಹೇಳಿದೆ ಟಿವಿಯಲ್ಲಿ ಮೊದಲು ಇದ್ದದ್ದು ಡಿಡಿ ಮಾತ್ರ ಆದರೆ ಈ ಉಪಗ್ರಹ ಉಡಾವಣೆ ಕೃತಕ ಉಪಗ್ರಹದ ಉಡಾವಣೆಯಿಂದ ನಮಗೆ ಈಗ ಡಿಡಿ ಅನ್ನೋದು ಮೂಲೆಗೆ ಬಿದ್ದಿದೆ ಅದರ ಬದಲು ಅನೇಕ ಚಾನೆಲ್ಗಳು ಒಂದಕ್ಕಿಂತ ಒಂದು ಒಳ್ಳೊಳ್ಳೆ ಚಾನೆಲ್ಗಳು ನಮಗೆ ನಮ್ಮ ಟಿವಿಯಲ್ಲಿ ಪ್ರಸಾರ ಆಗ್ತಿದೆ ಅಲ್ವಾ ವೈವಿಧ್ಯತೆ ಸಿಕ್ಕಿದೆ ಅದರ ನಂತರ ಇದರಲ್ಲಿ ಇಮೇಲ್ ಸೇವೆ ಫ್ಯಾಕ್ಸ್ ಈ ಎಲ್ಲ ಸೌಲಭ್ಯಗಳೆಲ್ಲ ನಮಗೆ ಇಂಟರ್ನೆಟ್ಟಲ್ಲೇ ಸಿಗುತ್ತೆ ಇಂಟರ್ನೆಟ್ ಅಂತ ಹೇಳಿದರೆ ಈಗ ಎಲ್ಲರ ಮೊಬೈಲಲ್ಲಿ ಕೂಡ ಇಂಟರ್ನೆಟ್ ಸೇವೆ ಉಂಟು ಅಲ್ವಾ ಆ ಇಂಟರ್ನೆಟ್ ಸೇವೆಯಿಂದ ಎಲ್ಲ ಮಾಹಿತಿಗಳು ಅವ್ರಿಗೆ ಮೊಬೈಲ್ಗಳಲ್ಲೇ ಸಿಗುವಂತೆ ಆಗಿದೆ ಈಗ ಅದರ ನಂತರ ಮೂರು ವ್ಯವಸ್ಥೆಗಳು ನೋಡಿ ಒಂದು ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಜಾಗತಿಕ ಸ್ಥಾನ ನಿರ್ಧಾರ ವ್ಯವಸ್ಥೆ ಮತ್ತು ದೂರ ಸಂವೇದಿ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಅಂದರೆ GIS ಈ ಒಂದು ವ್ಯವಸ್ಥೆಯಿಂದ ನಾವು ಕಂಪ್ಯೂಟರ್ನ ಮೂಲಕ ಎಲ್ಲ ಭೂಮಿಯ ಮೇಲಿನ ಎಲ್ಲ ಮಾಹಿತಿಯನ್ನು ಪಡೀಲಿಕ್ಕೆ ಸಾಧ್ಯ ಉಂಟು ಕಂಪ್ಯೂಟರ್ನ ಮೂಲಕ ನಾವು ಎಲ್ಲ ಭೂಮಿಯ ಪೃಥ್ವಿಯ ಮೇಲ್ಭಾಗದ ಎಲ್ಲ ವಿವರಣಾ ಸ್ಥಳಗಳ ಮಾಹಿತಿಯನ್ನು ಸಂಗ್ರಹಿಸುವ ಮತ್ತು ತಿಳಿಸುವ ಒಂದು ಕಂಪ್ಯೂಟರ್ ವ್ಯವಸ್ಥೆ ಆಗಿದೆ ಅದರ ನಂತರ GPS GPS ಅಂತ ಹೇಳುವಾಗ ಪ್ರತಿಯೊಬ್ಬರ ಮೊಬೈಲ್ನಲ್ಲಿ ನೀವು ಒಂದು ಮ್ಯಾಪ್ಸ್ ಅನ್ನೋ ಒಂದು ಆ್ಯಪ್ ಇದ್ದೇ ಇರ್ತದೆ ಆ ಮ್ಯಾಪ್ಸ್ ಅನ್ನುವ ಆ್ಯಪ್ನಲ್ಲಿ ನಾವು ಏನು ಮಾಡ್ಬೋದು ಆ ಒಂದು ಒಂದು ವಸ್ತು ಅಥವಾ ಆ ಸ್ಥಳ ಎಲ್ಲಿದೆ ಅಂತ ನಮಗೆ ಕಂಡುಹಿಡಿಯಲಿಕ್ಕೆ ತುಂಬ ಉಪಯೋಗ ಆಗುತ್ತೆ GPS ಅನ್ನು ಜಾಗತಿಕ ಸ್ಥಾನ ನಿರ್ಧಾರ ವ್ಯವಸ್ಥೆ ಅಂತ ಹೇಳ್ತೇವೆ ಇದು ಒಂದು ವಸ್ತು ಅಕ್ಷಾಂಶ ರೇಖಾಂಶ ಮತ್ತು ಸಮುದ್ರ ಮಟ್ಟದಿಂದ ಇರುವ ಎತ್ತರವನ್ನು ಆಧರಿಸಿ ಆ ವಸ್ತು ಕರೆಕ್ಟಾಗಿ ಎಲ್ಲಿದೆ ಎಂದು ತಿಳಿಸುವಂತಹ ಒಂದು ವ್ಯವಸ್ಥೆ ಆಗಿದೆ ಅದರ ನಂತರ ದೂರ ಸಂವೇದಿ ದೂರ ಸಂವೇದಿ ಅಂತ ಹೇಳಿದರೆ ರಿಮೋಟ್ ಸೆನ್ಸಿಂಗ್ ಅಂತ ಹೇಳ್ತೇವೆ ಇದು ಯಾವುದೇ ಭೂಮಿಯನ್ನು ಸ್ಪರ್ಶಿಸದೆ ಭೂಮಿಯ ಮೇಲಿರುವ ಅಥವಾ ಬಾಹ್ಯಾಕಾಶದಲ್ಲಿರುವಂತಹ ಎಲ್ಲ ಮಾಹಿತಿಗಳನ್ನು ಒಂದು ಸಂಗ್ರಹಿಸುವ ಒಂದು ಸಾಧನವಾಗಿದೆ ರಿಮೋಟ್ ಅಂದರೆ ಅದು ಸ್ಪರ್ಶ ಮಾಡದೆ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸ್ತದೆ ಅದು ದೂರ ಸಂವೇದಿ ಸರಿ ಈಗ ನಿಮಗೆ ಇದೆಲ್ಲ ಅರ್ಥ ಆಯಿತು ಅಂದ್ಕೊಳ್ತೇನೆ ನಾನು ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಜಾಗತಿಕ ಸ್ಥಾನ ನಿರ್ಧಾರ ವ್ಯವಸ್ಥೆ ಮತ್ತು ದೂರ ಸಂವೇದಿ ವ್ಯವಸ್ಥೆ ಬಗ್ಗೆ ಸರಿ ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೇನೆ ಪಾಠ ಒಂದೆರಡು ಪ್ರಶ್ನೆಗಳನ್ನ ನಿಮಗೆ ಕೊಡ್ತೇನೆ ಉತ್ತರಗಳನ್ನು ಬರೆಯಿರಿ ಇವತ್ತಿನ ಮೊದಲನೇ ಪ್ರಶ್ನೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಹೆಸರಿಸಿ ಮತ್ತು ಅದನ್ನು ನಕ್ಷೆಯಲ್ಲಿ ಗುರುತಿಸಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಹೆಸರಿಸಿ ಅದನ್ನು ಭಾರತದ ನಕ್ಷೆಯಲ್ಲಿ ತೋರಿಸಿ ಅಥವಾ ಗುರುತಿಸಿ ಸಂಪರ್ಕ ಮಾಧ್ಯಮಗಳನ್ನು ಪಟ್ಟಿ ಮಾಡಿ ಸಂಪರ್ಕ ಮಾಧ್ಯಮಗಳನ್ನು ಪಟ್ಟಿ ಮಾಡಿ ಭಾರತದ ಸಂಪರ್ಕ ಮಾಧ್ಯಮಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ಭಾರತದ ಸಂಪರ್ಕ ಮಾಧ್ಯಮಗಳ ಪ್ರಾಮುಖ್ಯತೆಯನ್ನು ತಿಳಿಸಿ